ನಾವು ಹೇಳಿದ್ರೆ ಭಯ ಹುಟ್ಟಿಸ್ತೀರಾ ಆತಂಕ ಹುಟ್ಟಿಸ್ತೀರಾ ಅಂತ ಹೇಳ್ತೀರಾ ನಿಜವಾಗಿಯೂ ಅನುಭವಿಸಿದವರೇ ಕೋವಿಡ್ ಸೋಂಕು ಇಲ್ಲ ಅನ್ನೋರ ಕಪಾಳಕ್ಕೆ ಹೊಡಿರಿ ಅಂತ ಹೇಳ್ತಾ ಇದ್ದಾರೆ ಟಿವಿಗಳಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದು ಸತ್ಯ ಸೋಂಕು ಬಂದವರ ಕುಟುಂಬ ಕಷ್ಟೇ ನೋವು ಗೊತ್ತ ಅಂತ ಅದನ್ನೇ ಹೇಳ್ತಾ ಇದ್ದಿದ್ದು ನಾವು ಪದೇ ಪದೇ ಅಕ್ಕನನ್ನ ಕಳೆದುಕೊಂಡು ಕಣ್ಣೀರಿಟ್ಟಿದ್ದಾರೆ ಕಿರುತೆರೆ ನಟಿ ದಯವಿಟ್ಟು ಮಾಸ್ಕ್ ಹಾಕೊಳ್ರಿ ಈ ಸಾಮಾಜಿಕ ಅಂತರವನ್ನ ಪಾಲಿಸಿ ಅಂತ ಹೇಳಿ ಕಣ್ಣೀರಿಟ್ಟು ಕೈ ಮುಗಿದು ಕೇಳ್ಕೊಂಡಿದ್ದಾರೆ ರಮೇಶ್ ಪಂಡಿತ್ ದಂಪತಿ ಕೇರ್ಲೆಸ್ ಮಾಡಿದ್ದಕ್ಕೆ ನಮ್ಮ ಅಕ್ಕನ ಜೀವ ಹೋಗಿದೆ ದಯವಿಟ್ಟು ಹಾಗೆ ಮಾಡಕ್ಕೆ ಹೋಗಬೇಡಿ ಕೋವಿಡ್ ಸೋಂಕಿತರಿಗೆ ಐಸಿಯು ಬೆಡ್ ಇರುವ ವಾರ್ಡ್ ಅನ್ನೇ ಕೊಡಿ ಅಕ್ಕನ ಸಾವಿಗೆ ಕಣ್ಣೀರಿಟ್ಟಿದ್ದಾರೆ ರಮೇಶ್ ಪಂಡಿತ್ ಅವರು ಕೋವಿಡ್ ಸೋಂಕು ಇಲ್ಲ ಅಂತ ಯಾರು ಹೇಳ್ತಾರೋ ಅವ್ರ ಕಪಾಳಕ್ಕೆ ಹೊಡಿರಿ ಅಂತ ಹೇಳ್ತಾ ಇದ್ದಾರೆ ಟಿವಿಗಳಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದು ಸತ್ಯ ಸೋಂಕು ಬಂದವರ ಕುಟುಂಬ ಕಷ್ಟೇ ಅದರ ನೋವು ಗೊತ್ತಾಗುತ್ತೆ ಅವ್ರು ಮಾತ್ರ ಅನುಭವಿಸ್ತಾರೆ ಇದನ್ನೇ ಹೇಳ್ತಾ ಇದ್ದಿದ್ದು ನಾನು ಪದೇ ಪದೇ ಹೇಳ್ತಾ ಇದ್ದಿದ್ದು ಯಾರ ಕುಟುಂಬದಲ್ಲಿ ಇದರಿಂದ ಅನಾಹುತವನ್ನು ಅನುಭವಿಸಿದಾರೋ ಯಾರ ಕುಟುಂಬದಲ್ಲಿ ಸಾವಾಗಿದೆಯೋ ಅವ್ರನ್ನ ಹೋಗಿ ಕೇಳಿ ಪರಿಸ್ಥಿತಿ ಏನು ಅಂತ ಹೇಳಿ ನೋಡಿ ಅವರೇ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ನಮ್ಮ ಅಕ್ಕ ಸತ್ತೋದ್ಲು ಕೋವಿಡ್ ಇಂದ ಸತ್ತೋದ್ಲು ಒಂದು ದಿನ ಕೇರ್ಲೆಸ್ ಮಾಡಿದ್ದಕ್ಕೆ ಮಿಸ್ಗೈಡ್ ಆಗಿದ್ದಕ್ಕೆ ಅದರಿಂದ ಆಯ್ತು ಅಂತ ಹೇಳೋದಕ್ಕೆ ನಾನು ಬಯಸಲ್ಲ ಆದರೆ ಅದು ಒಂದು ಕಾರಣ ಏನೂ ಇಲ್ಲ ಒಂದು ಡಯಾಬೆಟಿಕ್ ಯಾರಿಗಿಲ್ಲ ಪ್ರತಿಯೊಬ್ಬರು ಈ ಜಗತ್ತಲ್ಲಿ ಎವ್ರಿ ಥರ್ಡ್ ಪರ್ಸನ್ ಇಸ್ ಡಯಾಬೆಟಿಕ್ ಅದು ಗೊತ್ತಿರೋ ಸತ್ಯ ಎಲ್ರಿಗೂ ಸೊ ಡಯಾಬೆಟಿಕ್ ಆಗಿರೋದ್ರಿಂದ ಏನಿಲ್ಲ ಬಿ ಬಿ ಎಂ ಪಿ ಅವರು ಒಂದು ಹಾಸ್ಪಿಟಲ್ನ ಅಲಾಟ್ ಮಾಡೋವಾಗ ದಯವಿಟ್ಟು ಕೇಳ್ಕೊತೀನಿ ಐ ಸಿ ಯು ಇರೋವಂಥ ಡಯಾಬೆಟಿಕ್ಕು ಪ್ಲಸ್ ಕೋವಿಡ್ಡು ಇಂಥವ್ರಿಗೆ ಎನಿ ಟೈಮ್ ಸ್ಪೈಕ್ ಆಗ್ಬೋದು ಇನ್ಫೆಕ್ಷನ್ನು ಪ್ಲೀಸ್ ಅಲಾಟ್ ದೆಮ್ ದ ಹಾಸ್ಪಿಟಲ್ ವಿಚ್ ಹ್ಯಾಸ್ ಐ ಸಿ ಯು ಫಾರ್ ಕೋವಿಡ್ ಪೇಷಂಟ್ಸ್ ದಟ್ ಈಸ್ ಅ ಏನು ನನ್ನ ಅಕ್ಕ ಸತ್ತೋದ್ಲು ಅಂತಲ್ಲ ಆ್ಯಸ್ ಅ ಕಾಮನ್ ಮ್ಯಾನ್ ಆಗಿ ನಾನು ಕೇಳ್ಕೊತಾ ಇರೋದು ಇಷ್ಟೇ ಗೊತ್ತು ಎಲ್ರಿಗೂ ಪ್ರೆಷರ್ ಇದೆ ನಾಯಕರಿಗೂ ಪ್ರೆಷರ್ ಇದೆ ಸರ್ಕಾರಕ್ಕೆ ಪ್ರೆಷರ್ ಇದೆ ಪ್ರತಿಯೊಬ್ಬರು ಕೆಲಸ ಇಲ್ಲದೆ ಒದ್ದಾಡ್ತಾರೋ ಲೇ ಮ್ಯಾನ್ಗೂ ಪ್ರೆಷರ್ ಇದೆ ಇಲ್ಲಿ ನಿಂತಿರೋ ಅಷ್ಟು ಮೀಡಿಯಾ ಪೀಪಲ್ಗೂ ಪ್ರೆಷರ್ ಇದೆ ಎಷ್ಟು ಕಷ್ಟಪಟ್ಟು ಅವರೆಲ್ಲ ಕವರೇಜ್ ಮಾಡಬೇಕು ಎಷ್ಟು ಕಷ್ಟಪಟ್ಟು ನ್ಯೂಸ್ಗೆ ಬರಬೇಕು ಎಲ್ಲ ಗೊತ್ತು ಆದರೆ ನಮ್ಮ ನಮ್ಮ ಕೈಯಲ್ಲಿ ಇವ್ರು ಹೇಳ್ದಂಗೆ ನಮ್ಮ ಕೈಯಲ್ಲಿದೆ ಎಲ್ಲ ಸೊ ನಮ್ಮೆಲ್ಲರ ಜವಾಬ್ದಾರಿ ಇದು ನಮ್ಮಕ್ಕ ಅಂತೂ ಹೋಗ್ಬಿಟ್ಲು ಒಟ್ಟೋದ್ಲು ಅವಳು ನಾನು ಸತ್ತೋದ್ರು ಕೂಡ ಅವಳು ವಾಪಸ್ ಕರ್ಕೊಂಡು ಬರೋಕೆ ಆಗೋದಿಲ್ಲ ಅವ್ರ ಮಕ್ಕಳಿದ್ದಾರೆ ಏನು ಮಾಡಬೇಕು ಆ ಮಕ್ಕಳು ಸೊ ಇದು ಈ ಥರದ್ದು ಯಾರಿಗೂ ಆಗಬಾರ್ದು ಯಾರಿಗೂ ಆಗಬಾರ್ದು ಪ್ಲೀಸ್ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ ಯಾರೋ ಏನೋ ಹೆಲ್ಪ್ ಮಾಡ್ತಾರೆ ಔಷಧಿ ತರ್ತಾರೆ ಅವೆಲ್ಲ ಬೇಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ನೀವು ಒಬ್ಬರು ಎಚ್ಚರಿಕೆಯಲ್ಲಿದ್ದರೆ 10 ಜನ ಬದುಕ್ತಾರೆ ನೀವು ಒಬ್ಬರು ಕೇರ್ಲೆಸ್ ಆದರೆ ಎಷ್ಟು ಜನ ಸಾಯ್ತಾರೆ ಹೇಳಲಿಕ್ಕೆ ಬರಲ್ಲ ಒಬ್ಬರಿಂದ ಇದು ಗಾಳಿಲಿ ಹರಡೋಕೆ ಶುರುವಾಗಿದೆ ಇತ್ತೀಚೆಗೆ ಈ ಈ ಕೋವಿಡ್ 2 ತುಂಬ ಮುಂಚೆ ಥರ ಇಲ್ಲ ಅದೇನೋ ವೆಟ್ಟು ಅಲ್ಲಿದ್ದರೆ ಮಾತ್ರ ಇರುತ್ತೆ ಅಂತಿತ್ತು ಇವಾಗ ಹಂಗಿಲ್ಲ ದಯವಿಟ್ಟು ಎಲ್ಲ ಸಾರ್ವಜನಿಕರು ನೀವು ವ್ಯಾಪಾರ ಮಾಡೋರೇ ಇರ್ಬೋದು ಫುಟ್ಪಾತಲ್ಲಿ ಕೋವಿಡ್ ಮನೆ ದೃಷ್ಟಿನ ಮನಸ್ಸಲ್ಲಿ ಇಟ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕ್ಕೊಳ್ಳಿ ದಯವಿಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿ ನಿಮ್ಮ ಮುಂದಿನ ಜನರೇಷನ್ ಚೆನ್ನಾಗಿರಬೇಕು ಅಂದರೆ ನಾವು ಇವಾಗ ಸಮಾಜವನ್ನು ಕಟ್ಟಿದ್ರೆ ಮಾತ್ರ ಉತ್ತಮವಾದ ಸಮಾಜವನ್ನು ಕಟ್ಟಿದ್ರೆ ಆ ಉತ್ತಮವಾದ ಸಮಾಜವನ್ನು ಕಟ್ಟೋ ಜವಾಬ್ದಾರಿ ನಮ್ಗಳ ಮೇಲಿದೆ ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ಮಾಸ್ಕ್ ಹಾಕ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸರ್ ಕೆಲವರು ಹೇಳ್ತಾರೆ ಕೊರೋನಾ ಓಕೆ ನಮ್ಮ ಜೊತೆಗೆ ಸ್ವತಃ ಸುನೇತ್ರ ಪಂಡಿತ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಹೇಳಕ್ ಬಯಸ್ತೀರಾ ಮೇಡಮ್ ತುಂಬಾ ಜನ ಮಾತಾಡುವಂತದ್ದು ಒಂದೇ ಒಂದು ಮಾತು ಏನಾಗುತ್ತೆ ಬಿಡು ಕೊರೋನಾ ಟಿವಿ ಅವರೆಲ್ಲ ಭಯ ಹುಟ್ಟಿಸ್ತಾರೆ ಆತಂಕ ಹುಟ್ಟಿಸ್ತಾರೆ ಇದರಿಂದ ಏನಾಗುತ್ತೆ ಅನ್ನೋರಿಗೆ ಏನು ಹೇಳ್ತೀರಾ ಮನೆಗಳಲ್ಲಾದ್ರೆ ಅವರವ್ರಿಗೆ ಗೊತ್ತಾಗುತ್ತೆ ಸರ್ ನೋವು ಏನು ಅಂತ ಅಲ್ವಾ ಮೇಡಮ್ ಅವ್ರು ಮಾಡೋ ಕೇರ್ಲೆಸ್ನೆಸ್ ಗೆ ಯಾರ್ಯಾರೋ ಬಲಿ ಆಗ್ತಾ ಇದಾರೆ ವೆರಿ ಟ್ರೂ ನಾನು ತುಂಬ ಹೇಳ್ತಾ ಇರ್ತೀನಿ ಪದೇ ಪದೇ ಯಾರು ಮನೆಯಲ್ಲಿ ಇದರ ನೋವು ಆಗಿದೆ ಅವ್ರನ್ನ ಹೋಗಿ ಕೇಳಿ ಏನಿದೆ ಪರಿಸ್ಥಿತಿ ಕೊರೋನಾದ್ದು ಅಂತ ಹೇಳಿ ಕೊರೋನಾನೇ ಇಲ್ಲ ಅನ್ನೋರು ತುಂಬಾ ಜನ ಇದ್ದಾರೆ ಒಂದೊಂದು ಮನೆಯಲ್ಲಿ ತಾಯಿ ಮೂರು ಜನ ಮಕ್ಕಳು ಎಲ್ಲ ಬ್ಯಾಕ್ ಟು ಬ್ಯಾಕ್ ತತ್ತೋದ್ರೆ ಏನ್ ಆಗ್ಬೇಡ ಮನುಷ್ಯ ಜಸ್ಟ್ ಇಮ್ಯಾಜಿನ್ ಅವ್ರ ಪೊಸಿಷನ್ ಇಮ್ಯಾಜಿನ್ ಮಾಡಿ ಹೌದು ವೆರಿ ಟ್ರೂ ಕರೆಕ್ಟ್ ಆ ಕುಟುಂಬದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಇಡೀ ಕುಟುಂಬ ಆಗುತ್ತೆ ಸರ್ ಏನಕ್ಕಪ್ಪ ಬೇಕು ಈ ಬದುಕು ಅಂತಬಿಡುತ್ತೆ ಹೌದು ಮೇಡಮ್ ಹೌದು ಅಕ್ಕನ್ ಕಳ್ಕೊಂಡಿದೀರಾ ಹೇಗಾಯ್ತು ಸರ್ ಅವಳು ಶೀಸ್ ಅ ಡಯಾಬೆಟಿಕ್ ಪೇಷಂಟ್ ಸರ್ ನಾನು ಅದೇ ಅವಾಗ್ಲೇ ಹೇಳ್ತಾ ಇದ್ದೆ ಎವ್ರಿ ಥರ್ಡ್ ಪರ್ಸನ್ ಆನ್ ದಿಸ್ ಅರ್ತ್ ಇಸ್ ಡಯಾಬೆಟಿಕ್
ಆಯ್ತಾ, ಎಸ್ಪೆಷಲಿ ಇಂಡಿಯಾಲಂತೂ ಇದೆ, ಶುಗರ್ ಪೇಷಂಟ್ಸ್ ತುಂಬಾ ಇದ್ದಾರೆ, ಶುಗರ್ ಪೇಷಂಟ್ ಇದ್ದಾರೆ. ಸೊ ಈ ಡಯಾಬಿಟಿಕ್ ಇಷ್ಟು ಕಾಮನ್ ಅಂತ ಇಡೀ ಏನೋ ವೈದಿಕ ಪ್ರಪಂಚಕ್ಕೆ ಗೊತ್ತು ಅಲ್ವಾ? ಹೌದು. ವೆನ್ ಯು ಆರ್ ಅಲಾಟಿಂಗ್ ಕೋವಿಡ್ ಪೇಷಂಟ್ಗೆ, ನೀವು ಪ್ರೈವೇಟ್ ಹತ್ರ ಕರ್ಕೊಂಡೋಗಿ, ನಾರ್ಮಲ್ ಹಾಸ್ಪಿಟಲ್ ಕರ್ಕೊಂಡೋಗಿ, ಗವರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗಿ, ಎಲ್ಲಿ ಹೋದ್ರು ಎಸ್ಎಫ್ಆರ್ ಐ ಡಿ ಅಂತ ಕೊಡ್ತಾರೆ ಸರ್, ಪಾಸಿಟಿವ್ ಅಂದ ತಕ್ಷಣ. ಆಯ್ತಾ, ನಮ್ಮ ಅಕ್ಕಂಗೆ ಅವರು ಎಸ್ಎಫ್ಆರ್ ಐ ಡಿ ಜನರೇಟೇ ಮಾಡಿಲ್ಲ ಸರ್. ಜನರೇಟೇ ಮಾಡಿಲ್ಲ. ಆಯ್ತಾ, ಹೋಗ್ಲಿ ಬಿಡಿ, ಇವಾಗ ಅವ್ರು ಜನರೇಟ್ ಮಾಡಿಲ್ಲ ಅಂತ ನಾವು ಡಿಲೇ ಮಾಡಕ್ ಆಗಲ್ಲ ಅನ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ವಿ. ನೆಕ್ಸ್ಟ್ ಡೇ ಏನಾಯ್ತು, ಸ್ವಲ್ಪ ಸ್ಪೈಕ್ ಅಪ್ ಆಯ್ತು. ಹೋಗಿ ಕೇಳಿದ್ರೆ ಹೋಗ್ಲಿ ಬಿಡಿ, ಇನ್ನೊಂದ್ ಜನರೇಟ್, ಇನ್ನೊಂದ್ ದೇ ಆರ್ಗನೈಸ್ಡ್ ಒನ್ ಮೋರ್. ಇದು ಮನೆಯಲ್ಲೇ ಇದ್ರ? ಹೌದು ಸರ್, ಅವಳು ಮನೇಲೆ ಇದ್ಲವಳು. ಸಿಂಪ್ಟಮ್ಸ್ ಇತ್ತ ಮೇಡಮ್? ಅಲ್ಲ, ಪಾಸಿಟಿವ್ ಬಂದ ಮೇಲೆ ಹೇಳ್ತಾ ಇದ್ದು ಕತೆ ನಾನು. ಅಲ್ಲ, ಪಾಸಿಟಿವ್ ಬಂದ ಮೇಲೆ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಂಡಿತ್ತ? ಹಾ, ಇಲ್ಲ ಅಂದ್ರೆ ಜ್ವರ ಇತ್ತು ಅಷ್ಟೇ, ಬಟ್ ಏನು ಏನೋ ಆಹಾ ಏನು ಆರಾಮಾಗಿ ಮನೇಲಿರೋ ಹೋಮ್ ಕ್ವಾರಂಟೈನ್ ಹಾಕಬಹುದು, ಅಷ್ಟು ನಾರ್ಮಲ್ ಆಗೇ ಇದ್ಲು. ಬಟ್ ಡಯಾಬಿಟಿಕ್ ಪೇಷಂಟ್ ಏನಾಗದ ಅದನ್ನ ಯಾರು ಅರ್ಥನೆ ಮಾಡ್ಕೊತಾ ಇಲ್ಲ. ಡಯಾಬಿಟಿಕ್ ಇವಾಗ ನಾರ್ಮಲ್ ಅಂತ ಕಾಣಿಸ್ತಾ ಇದ್ದೀನಿ, ಇಫ್ ಐ ಆಮ್ ಎ ಡಯಾಬಿಟಿಕ್ ನಾನ್ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದೀನಿ. ಬಟ್ ಇಫ್ ಐ ಆಮ್ ಅಟ್ಯಾಕ್ಟ್ ವಿತ್ ಕರೋನಾ, ಯಾವಾಗ ಫ್ಲಕ್ಚುಯೇಷನ್ ರೈಸ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ನಾರ್ಮಲ್ ಮನುಷ್ಯರಿಗೆ ಅಷ್ಟು ಬೇಗ ಸ್ಪೈಕ್ ಅಪ್ ಆಗಲ್ಲ. ಇಮಿಡಿಯೇಟ್ ಇವ್ರಿಗೆ ಆದ್ರೂ ಆಗತ್ತೆ, ಆಗದೇನೋ ಇರಬಹುದು ಹಂಗೆ. ಬಟ್ ಇವ್ರಿಗೆ ಏನಾಗಿದೆ, ಆ ಎಸ್ ಎಫ್ ಐ ಆರ್ ಡಿ ಇನ್ನೊಂದು ಜನರೇಟ್ ಮಾಡೋ ಹೊತ್ತಿಗೆ ಕಂಟಿನ್ಯೂಸ್ ಆಗಿ ಬಿಬಿಎಂಪಿ ಫೋನ್ ಮಾಡಿ ಮಾಡ್ತಾ ಇದೀವಿ ಅಂತ ಹೇಳ್ತಾನೆ ಇದಾರೆ. ಅವ್ರಿಗೂ ನಾವು ಬ್ಲೇಮ್ ಮಾಡಕ್ಕಾಗಲ್ಲ, ಅವ್ರಿಗೆ ನಾನು ಒಬ್ಳ ಆದ್ರೆ ಅವ್ರಿಗೆ 1000 ಜನ. ಆಯ್ತಾ, ಮಾಡ್ತಾ ಇದೀವಿ ಏನಾಗಿದೆ ಇವಳದು, ದ ಕಂಡೀಷನ್ ಬಿಕೇಮ್ ವರ್ಸ್ಟ್. ಆಮೇಲೆ ಆಯ್ತು, ಆಂಬ್ಯುಲೆನ್ಸ್ ನ ಕಳಿಸಿದ್ರು. ಆಕ್ಚುಲಿ ಏನಾಗತ್ತೆ ಅಂದ್ರೆ, ಅವ್ರು ಫೋನ್ ಮಾಡ್ತಾರೆ ಅಲ್ಲಿನ ಅವ್ರದ್ದು ಆಫೀಸ್ ಏನಿಲ್ಲ, ಅವರು ಫೋನ್ ಮಾಡ್ತಾರೆ ಪೇಷಂಟ್ ಕಡೆ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಇಂತಿಂತ ಹಾಸ್ಪಿಟಲ್ ನಮ್ ಬಿಬಿಎಂಪಿ ಅಂಡರ್ಲ್ ಬರುತ್ತೆ, ನಿಮ್ಗೆ ಯಾವ್ದು ಬೇಕು ಅಂತ ಕೇಳ್ತಾರೆ. ದಿಸ್ ಇಸ್ ದ ಪ್ರೊಸೀಜರ್. ಬಿಕಾಸ್ ಐ ಹ್ಯಾವ್, ನಮ್ ತಂದೆಗಾಗಿತ್ತು, ನನ್ಗೆ ಐ ಹ್ಯಾವ್ ಗಾನ್ ಥ್ರೂ ದಿಸ್, ನನ್ಗೆ ಅದಕ್ಕೆ ಚೆನ್ನಾಗಿ ಗೊತ್ತು ಅದ್ರ ಬಗ್ಗೆ. ಆಯ್ತಾ, ಸರಿಯಾದ ಸಮಯಕ್ಕೆ ಸಿಗ್ತಾ ಮೇಡಮ್ ಆಂಬ್ಯುಲೆನ್ಸ್ ಎಲ್ಲ? ಆಂಬ್ಯುಲೆನ್ಸ್ ಇಲ್ಲ, ಕೇಳಿ ಇಲ್ಲಿ ಅವ್ರು ಕೇಳ್ತಾರೆ, ಯಾರು ಫೋನ್ ಮಾಡಿಲ್ಲ, ಯಾರು ನಮ್ಗೆ ಯಾವ ಹಾಸ್ಪಿಟಲ್ ಬೇಕು ಅಂತ ಕೇಳಿಲ್ಲ. ನಮ್ಮ ಅಕ್ಕನ ವಿಚಾರದಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಫೋನ್ ಮಾಡಿದ್ರು ನಮ್ಗೆ, ಫೋನ್ ಮಾಡ್ಬಿಟ್ಟು ನಾವು ಬಂದಿದೀವಿ ನಿಮ್ ಮನೆ ಹತ್ರ ಬನ್ನಿ. ಯಾವ ಹಾಸ್ಪಿಟಲ್ ಆವಾಗ ಹೇಳ್ತಾರೆ, ಮಹಾವೀರ್ ಭಗವಾನ್ ಗಿರಿನಗರ ಟರ್ನಿಂಗ್ ಅಲ್ಲಿ ಇದೆಯಲ್ಲ, ಆ ಹಾಸ್ಪಿಟಲ್ ಅಂತ ಆವಾಗ ಹೇಳ್ತಾ ಇದ್ರೆ, ದ ಆಂಬ್ಯುಲೆನ್ಸ್ ಡ್ರೈವರ್ ಇಸ್ ಟೆಲಿಂಗ್ ದ ಪೇಷಂಟ್ ದಟ್ ಇಟ್ ಇಸ್ ದಿಸ್ ಇದು ಹಾಸ್ಪಿಟಲ್. ಅಂಡ್ ಓಕೆ ಫೈನ್, ಬಂದಿದ್ಯಲ್ಲ ಅಟ್ಲೀಸ್ಟ್ ಅಂದ್ಬಿಟ್ಟು ಅವಳೇ ನಡ್ಕೊಂಡ್ ಬಂದು ಮನೆಯಿಂದ ಕೆಳಗಡೆ ಇಳ್ಕೊಂಡು ನಡ್ಕೊಂಡ್ ಬಂದು ಆಂಬ್ಯುಲೆನ್ಸ್ ಹತ್ಬಿಟ್ಟು ಹೋದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅದೇನೋ ಆಕ್ಸಿಜನ್ ನಾಸಲ್ ಪ್ರಾಬ್ಲಮ್ ಇತ್ತಂತೆ. ಸರಿ, ಇವ್ರ ಆಂಬ್ಯುಲೆನ್ಸ್ ಡ್ರೈವರ್ ಏನ್ ಮಾಡ್ದ, ಅವ್ರ ಅಲ್ಲಿರೋ ಆಂಬ್ಯುಲೆನ್ಸ್ ಆಕ್ಸಿಜನ್ ನೇ ತಗೊಂಡೋಗಿ ಕೊಟ್ಟ ಹಾಸ್ಪಿಟಲ್ ಅವ್ರಿಗೆ. ಹಾಸ್ಪಿಟಲ್ ಆಕ್ಸಿಜನ್ ಇರ್ಲಿಲ್ಲ ಅಲ್ಲ, ಅದೇನೋ ನಾಸಲ್ದೇನೋ ಪ್ರಾಬ್ಲಮ್ ಆಗಿತ್ತು ಅಂತ. ಆಯ್ತಾ, ಫರ್ಗೆಟ್ ದಟ್ ಆಲ್ಸೋ. ಅವಾಗ್ಲೂ ಚೆನ್ನಾಗೇ ಇದ್ಲು ಅವಳಿಗೆ, ಆಕ್ಚುಲಿ ಚೆನ್ನಾಗೇ ಇದ್ಲು. ಆಯ್ತಾ, ಮಧ್ಯಾಹ್ನ ಬೆಳಗ್ಗೆ 11:30 ಇದೆಲ್ಲ ಅಡ್ಮಿಟ್ ಆಗಿದೆ. ರಾತ್ರಿ ಒಂದ್ ಸ್ವಲ್ಪ ಹೊತ್ತಿಗೆ ಫೋನ್ ಮಾಡಿದ್ರೆ, ಇಲ್ಲ ಇಲ್ಲ ಆರಾಮಾಗಿದ್ದಾರೆ, ಇನ್ನು ತೊಂದ್ರೆ ಇಲ್ಲ ಅಂತ ಹೇಳಿದ್ದಾರೆ. ಆಯ್ತಾ, ಮಿಡ್ನೈಟ್ ಹಬ್ಬದ ಅರ್ಲಿ ಮಾರ್ನಿಂಗ್, ಯುಗಾದಿ ಹಬ್ಬದ ಬೆಳಗ್ಗೆ ಜಾವ ಫೋನ್ ಮಾಡ್ತಾರೆ, ಕ್ರಿಟಿಕಲ್ ಆಗಿದೆ ಕಂಡೀಷನ್, ಐಸಿಯುಗೆ ಹಾಕ್ಬೇಕು ಅಂತ. ಸರಿ ಸರ್, ಓಕೆ ಓಕೆ, ಐಸಿಯುಗೆ ಹಾಕಿದ್ರೆ ನಮ್ಮಲ್ಲಿ ಐಸಿಯು ಇಲ್ಲ ಅಂತಾರಂತವ್ರು. ಏನ್ ಮಾಡ್ಬೇಕು, ವೈ ಡಿಡ್ ದ ಬಿಬಿಎಂಪಿ ಪೀಪಲ್ ಅಲಾಟ್ ಅ ಹಾಸ್ಪಿಟಲ್ ವಿಚ್ ಡಸಂಟ್ ಹ್ಯಾವ್ ಅ ಕೋವಿಡ್ ಐಸಿಯು? ಅವಾಗ್ಲಿ ಕಷ್ಟ ಆಗಿತ್ತು ಶಿಫ್ಟ್ ಮಾಡಕ್ಕೆ. ಅವಾಗ ಅವಳು ಅಲ್ಲಿಂದ ಎಲ್ಲಾ ಕಡೆ ಹುಡುಕಿದ್ದಾರೆ, ಏನೋ ನಿಮ್ಮ ಲೈಸು ಇದೆಯಾ, ನಿಮ್ಮ ಲೈಸು ಇದೆಯಾ, ನಿಮ್ಮ ಲೈಸು ಇದೆಯಾ ಅಂತ. ದಟ್ ಪ್ರಾಸೆಸ್ ಹಸ್ ಟೇಕನ್ 2-3 hours. ಏನಾಗ್ಬೇಡ, ದ ಪೇಷಂಟ್ ಇಸ್ ಕ್ರಿಟಿಕಲ್ ಅಂತ ಹೇಳದ್ಮೇಲೆ 3 hours ನಾವು ಗ್ಯಾಪ್ ಕೊಟ್ರೆ, ಜಸ್ಟ್ ಟೆಲ್ ಮೀ, ವಿಲ್ ದ ಪೇಷಂಟ್ ಸರ್ವೈವ್? ಎಲ್ಲೂ ಐಸು ಇರ್ಲಿಲ್ಲ, ಎಲ್ಲೂ ಇರ್ಲಿಲ್ಲ. ಆಮೇಲೆ ಕರೆಕ್ಟ್ ಅನುಗ್ರಹ ವಿಠಲ ಮೇನ್ ರೋಡ್ ಅಲ್ಲಿ ಸಿಕ್ತು, ತುಂಬಾ ಚೆನ್ನಾಗಿ ಅವರು ಕೋಆಪರೇಟ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಹಾಕಿದ್ವಿ. ಬೈ ದ ಟೈಮ್ ಶಿ ವೆಂಟ್ ದೇರ್ ನೋ, ಅಲ್ಲಿಂದ ಡಿಟ್ರಾಯ್ಟ್ ಆಗಕ್ ಶುರು ಆಯ್ತು. ಸಾರಿ, ಅವ್ರು ಬರವಾಗ್ಲೇ ತುಂಬಾ ವರ್ಸ್ಟ್ ಕಂಡೀಷನ್ ಇದಾರೆ ಅಂತ ಹೇಳ್ಬಿಟ್ಟು. ವೆರಿ ಸಾರಿ, ನಿನ್ನೆ ರಾತ್ರಿ ಆನ್ ವೆಂಟಿಲೇಟರ್ ಶೀಟ್ ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಸುನೇತ್ರ ಪಂಡಿತ್ ಅವರೇ, ಐ ಆಮ್ ಸಾರಿ ಮತ್ತೆ ನೆನೆಸುವಂಥ ಪರಿಸ್ಥಿತಿ ಅಂತ ನೆನೆಸಿದ್ವಿ, ಬಟ್ ಆ ಜನರಿಗೆ ಒಂದಿಷ್ಟು ಮೆಸೇಜ್ ಹೋಗಲಿ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಒಂದು ಕಡೆಗೆ ಕಾಲ್ ಇಲ್ಲ, ಐ ಸಿ ಯು ಬೆಡ್ಗಳಿಲ್ಲ, ಆಕ್ಸಿಜನ್ ಅವ್ರು ಏನೋ ನೆಪ ಹೇಳಿರ್ತಾರೆ, ಬಟ್ ಆಕ್ಸಿಜನ್ ಸಪ್ಲೈ ಇಲ್ಲ, ಯಾವ ಪರಿಸ್ಥಿತಿಗೆ ಹೋಗಿ ತಲುಪಿದೆ ನೋಡಿ.
ಸತ್ತೋದ್ಲು, ಕೋವಿಡ್ ಇಂದ ಸತ್ತೋದ್ಲು. ಒಂದು ದಿನ ಕೇರ್ಲೆಸ್ ಮಾಡಿದ್ದಕ್ಕೆ, ಮಿಸ್ಗೈಡ್ ಆಗಿದ್ದಕ್ಕೆ, ಅದರಿಂದ ಆಯ್ತು ಅಂತ ಹೇಳೋದಕ್ಕೆ ನಾನು ಬಯಸಲ್ಲ. ಆದ್ರೆ ಅದು ಒಂದು ಕಾರಣ, ಏನೂ ಇಲ್ಲ. ಒಂದು ಡಯಾಬಿಟಿಕ್ ಯಾರಿಗಿಲ್ಲ? ಪ್ರತಿಯೊಬ್ಬರು ಈ ಜಗತ್ತಲ್ಲಿ, ಎವ್ರಿ ಥರ್ಡ್ ಪರ್ಸನ್ ಇಸ್ ಡಯಾಬಿಟಿಕ್, ಅದು ಗೊತ್ತಿರೋ ಸತ್ಯ ಎಲ್ರಿಗೂ. ಸೊ ಡಯಾಬಿಟಿಕ್ ಆಗಿರೋದ್ರಿಂದ ಏನಿಲ್ಲ, ಬಿ ಬಿ ಎಂ ಪಿ ಅವರು ಒಂದು ಹಾಸ್ಪಿಟಲ್ನ ಅಲಾಟ್ ಮಾಡೋವಾಗ ದಯವಿಟ್ಟು ಕೇಳ್ಕೊತೀನಿ, ಐ ಸಿ ಯು ಇರೋಂಥ ಡಯಾಬಿಟಿಕ್ಕು ಪ್ಲಸ್ ಕೋವಿಡ್ಡು ಇಂಥವ್ರಿಗೆ ಎನಿ ಟೈಮ್ ಸ್ಪೈಕ್ ಆಗ್ಬೋದು ಇನ್ಫೆಕ್ಷನ್ನು. ಪ್ಲೀಸ್ ಅಲಾಟ್ ದೆಮ್ ದ ಹಾಸ್ಪಿಟಲ್ ವಿಚ್ ಹ್ಯಾಸ್ ಐ ಸಿ ಯು ಫಾರ್ ಕೋವಿಡ್ ಪೇಷಂಟ್ಸ್. ದಟ್ ಈಸ್ ಅ ಏನು, ನನ್ನ ಅಕ್ಕ ಸತ್ತೋದ್ಲು ಅಂತಲ್ಲ, ಆ್ಯಸ್ ಅ ಕಾಮನ್ ಮ್ಯಾನ್ ಆಗಿ ನಾನು ಕೇಳ್ಕೊತಾ ಇರೋದು ಇಷ್ಟೇ. ಗೊತ್ತು, ಎಲ್ರಿಗೂ ಪ್ರೆಷರ್ ಇದೆ, ನಾಯಕರಿಗೂ ಪ್ರೆಷರ್ ಇದೆ, ಸರ್ಕಾರಕ್ಕೆ ಪ್ರೆಷರ್ ಇದೆ, ಪ್ರತಿಯೊಬ್ಬರು ಕೆಲಸ ಇಲ್ಲದೆ ಒದ್ದಾಡ್ತಿರೋ ಲೇ ಮ್ಯಾನ್ಗೂ ಪ್ರೆಷರ್ ಇದೆ, ಇಲ್ಲಿ ನಿಂತಿರೋ ಅಷ್ಟು ಮೀಡಿಯಾ ಪೀಪಲ್ಗೂ ಪ್ರೆಷರ್ ಇದೆ. ಎಷ್ಟು ಕಷ್ಟಪಟ್ಟು ಅವರೆಲ್ಲ ಕವರೇಜ್ ಮಾಡಬೇಕು, ಎಷ್ಟು ಕಷ್ಟಪಟ್ಟು ನ್ಯೂಸ್ಗೆ ಬರಬೇಕು, ಎಲ್ಲ ಗೊತ್ತು. ಆದರೆ ನಮ್ಮ ನಮ್ಮ ಕೈಯಲ್ಲಿ, ಇವ್ರು ಹೇಳ್ದಂಗೆ ನಮ್ಮ ಕೈಯಲ್ಲಿದೆ ಎಲ್ಲ. ಸೊ ನಮ್ಮೆಲ್ಲರ ಜವಾಬ್ದಾರಿ ಇದು. ನಮ್ಮಕ್ಕ ಅಂತೂ ಹೋಗ್ಬಿಟ್ಲು, ಒಟ್ಟೋದ್ಲು ಅವಳು. ನಾನು ಸತ್ತೋದ್ರು ಕೂಡ ಅವಳು ವಾಪಸ್ ಕರ್ಕೊಂಡು ಬರೋಕೆ ಆಗೋದಿಲ್ಲ, ಅವ್ರ ಮಕ್ಕಳಿದ್ದಾರೆ, ಏನು ಮಾಡಬೇಕು ಆ ಮಕ್ಕಳು. ಸೊ ಇದು ಈ ಥರದ್ದು ಯಾರಿಗೂ ಆಗಬಾರ್ದು, ಯಾರಿಗೂ ಆಗಬಾರ್ದು, ಪ್ಲೀಸ್. ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಯಾರೋ ಏನೋ ಹೆಲ್ಪ್ ಮಾಡ್ತಾರೆ, ಔಷಧಿ ತರ್ತಾರೆ, ಅವೆಲ್ಲ ಬೇಡ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ನೀವು ಒಬ್ಬರು ಎಚ್ಚರಿಕೆಯಲ್ಲಿದ್ದರೆ 10 ಜನ ಬದುಕ್ತಾರೆ, ನೀವೊಬ್ಬರು ಕೇರ್ಲೆಸ್ ಆದರೆ ಎಷ್ಟು ಜನ ಸಾಯ್ತಾರೆ ಹೇಳಲಿಕ್ಕೆ ಬರಲ್ಲ. ಒಬ್ಬರಿಂದ ಇದು ಗಾಳಿಲಿ ಹರಡೋಕೆ ಶುರುವಾಗಿದೆ ಇತ್ತೀಚೆಗೆ, ಈ ಕೋವಿಡ್ 2 ತುಂಬ ಮುಂಚೆ ಥರ ಇಲ್ಲ. ಅದೇನೋ ವೆಟ್ಟು ಅಲ್ಲಿದ್ದರೆ ಮಾತ್ರ ಇರುತ್ತೆ ಅನ್ಸಿತ್ತು, ಇವಾಗ ಹಂಗಿಲ್ಲ. ದಯವಿಟ್ಟು ಎಲ್ಲ ಸಾರ್ವಜನಿಕರು, ನೀವು ವ್ಯಾಪಾರ ಮಾಡೋರೇ ಇರ್ಬೋದು ಫುಟ್ಪಾತಲ್ಲಿ, ಕೋವಿಡ್ ಮನೆ ದೃಷ್ಟಿನ ಮನಸ್ಸಲ್ಲಿ ಇಟ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಹಾಕ್ಕೊಳ್ಳಿ, ದಯವಿಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿ. ನಿಮ್ಮ ಮುಂದಿನ ಜನರೇಷನ್ ಚೆನ್ನಾಗಿರಬೇಕು ಅಂದರೆ, ನಾವು ಇವಾಗ ಸಮಾಜವನ್ನು ಕಟ್ಟಿದ್ರೆ ಮಾತ್ರ, ಉತ್ತಮವಾದ ಸಮಾಜವನ್ನು ಕಟ್ಟಿದ್ರೆ, ಆ ಉತ್ತಮವಾದ ಸಮಾಜವನ್ನು ಕಟ್ಟೋ ಜವಾಬ್ದಾರಿ ನಮ್ಗಳ ಮೇಲಿದೆ. ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ, ಮಾಸ್ಕ್ ಹಾಕ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸರ್, ಕೆಲವರು ಹೇಳ್ತಾರೆ ಕೊರೋನಾನೇ ಇಲ್ಲ, ಸುಮ್ಮನೆ ಇದೆಲ್ಲ. ಯಾವ ಕಪ್ಪಾಳೆ ಕೊಡಿರಿ ಅಂತವ್ರಿಗೆ, ಕಪ್ಪಾಳೆ ಕೊಡಿರಿ ಕೊರೋನಾ ಇಲ್ಲ ಅನ್ನೋರ್ಗೆ. ಅವ್ರವ್ರು ಯಾರ್ಯಾರಿಗೆ ಆಗಿದೆಯಲ್ಲ ಅವ್ರಿಗೆ ಗೊತ್ತದ್ರ ಪ್ರಾಬ್ಲಮ್ ಏನು ಅಂತ. ಜನಗಳಿಂದಲೇ ಜಾಸ್ತಿ ಆಗ್ತಾರೆ, ಇಂಥ ಕೇರ್ಲೆಸ್, ಇಂಥ ಇಗ್ನೋರೆನ್ಸ್ ಇದೆಯಲ್ಲ, ದ ಇಗ್ನೋರೆನ್ಸ್ ವಾಟ್ ಪೀಪಲ್ ಆರ್ ಡೂಯಿಂಗ್ ಈಸ್ ದ ಪ್ರಾಬ್ಲಮ್. ಅಲ್ಲ, ಹಂಗಿದ್ರೆ ಕೊರೋನಾ ಇಲ್ಲ ಅಂದ್ರೆ ಜನ ಸಾಯ್ತಲ್ವ ಸರ್? ನೀವೇ ಸ್ಮಶಾನಕ್ಕೆ ಬಂದು ಎಷ್ಟನ್ನ ನೀವು ಕವರ್ ಮಾಡ್ತೀರಾ, ನೋಡ್ತಾ ಇಲ್ವಾ ಇಲ್ಲಿ?